ಹದಿನೈದು ವರ್ಷಗಳಿಂದ ನಮ್ ಚಿಲ್ಲರೆ ಗಿರಾಕಿ ಪ್ರತಿನಿತ್ಯ ಆರೋಪಗಳು ನಮ್ಮ ಮೇಲೆ. ನಾನು ಮೂತ್ರ ಮಾಡಿದ್ರೆ ಅದು ಎಷ್ಟು ಲೀಟರ್ ಇದೆ ಅಂತ ಬಂದು ಚೆಕ್ ಮಾಡುದು. ಚೆಕ್ ಮಾಡಿ ಕಾಂಡೆ ರಡ್ಡಿ ಎರಡು ಲೀಟರ್ ಕುಡಿದಿದ್ರು, ಈಗ ಅರ್ಧ ಲೀಟರ್ ಮಾತ್ರ ಮೂತ್ರ ಬಂದಿದೆ, ಇನ್ನು ಒಂದೂವರೆ ಲೀಟರ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾನೆ ಆತ. ಎಂತ ಮಾಡೋದು? ಈ ತರದ ಚಿಲ್ಲರೆ ಮನುಷ್ಯರುಗಳ ಬಗ್ಗೆ ಕಾರ್ಕಳದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಒಂದು ಸಣ್ಣ ಮಾತನ್ನ ನಾನು ಹೇಳಲೇಬೇಕು. ಯಾರ ಬಗ್ಗೆ? ನಮ್ಮ ಚಿಲ್ಲರೆ ಗಿರಾಕಿ ಬಗ್ಗೆ ಒಂದು ಅಂಶವನ್ನು ಹೇಳಬೇಕು. ಯಾಕೆ ಅಂತಂದ್ರೆ, ಈ ಪತ್ರಕರ್ತರ ಮುಂದೆ ಅಥವಾ ದಿನಾ ಒಂದೊಂದು ವಿಡಿಯೋ, ದಿನಾ ಒಂದೊಂದು ಇಡು, ನಾವು ಇದು ಚಿಲ್ಲರೆ ಅಲ್ಲ ಚಿಲ್ಲರೆ ಅಲ್ಲ ಅಂತ ನಾವು ಬಿಟ್ವಿ. ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಇಲ್ಲಿ ತನಕ ಮಾತಾಡೋದೇ ಅಲ್ಲ, ಮುಂದೆನೂ ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ. ನಾನು ಘನತೆಯನ್ನು ಬಿಟ್ಟು ಗೌರವವನ್ನು ಬಿಟ್ಟು ನಾನು ಯಾವತ್ತೂ ಮಾತಾಡೋದಿಲ್ಲ. ಮತ್ತು ಆಧಾರರಹಿತವಾದಂಥ ಆರೋಪಗಳು ಚುನಾವಣೆಯ ಸಂದರ್ಭದಲ್ಲಿ ಇಷ್ಟು ಬಂದಾಗಲೂ ಕೂಡ ಒಂದು ದಿನ ನಾನು ಮಾತಾಡಲಿಲ್ಲ. ನಾನು ಅದನ್ನು ಆರಾಮಾಗಿದ್ದೇನೆ. ಆದರೆ ಸುಮ್ಮನೆ ಇದ್ದೀನಿ ಅನ್ನೋ ಕಾರಣಕ್ಕೆ ಕೆಲವರು ಹೇಳೋದು, ಏನು ಆರು ಮನಿ ಪಂದವಿಲ್ಲ ಮಾರ್ರೆ ದಾಲ ಇಪ್ಪ, ಯಾಕೆ ಸುಮ್ಮನೆ ಇದ್ದೀನಿ ಅನ್ನೋ ಕಾರಣಕ್ಕೆ? ನಾನು ಸುಮ್ಮನೆ ಇರೋದೇನಕ್ಕೆ? ಗೌರವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇದನ್ನು ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ ಅಂತಂದರೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಕಳೆದ 10-15 ವರ್ಷಗಳಿಂದ ನಮ್ಮ ಚಿಲ್ಲರೆ ಗಿರಾಕಿ ಪ್ರತಿನಿತ್ಯ ಆರೋಪಗಳು ನಮ್ಮ ಮೇಲೆ. ಅವು ಅಂಚ ಭ್ರಷ್ಟಾಚಾರ, ಒಂದು ಇಂಚ ಭ್ರಷ್ಟಾಚಾರ, ಒಂದು ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ, ಒಂದೇ ಒಂದು ಆರೋಪ ಮಾಡಿದ್ರಲ್ಲಿ ಯಾವ್ದಾರು ಒಂದು ಸಾಬೀತಾಗಿದೆಯಾ? ಇಲ್ಲ. ಈಗ ಎಲ್ಲಿ ತನಕ ಅಂತಂದರೆ, ನಾನು ಮೂತ್ರ ಮಾಡಿದರೆ ಅದು ಎಷ್ಟು ಲೀಟ್ರ್ ಇದೆ ಅಂತ ಬಂದು ಚೆಕ್ ಮಾಡೋದು. ಚೆಕ್ ಮಾಡಿ ಕಾಂಡೆ ರಡ್ಡಿ ಎರಡು ಲೀಟ್ರ್ ಕುಡಿದಿದ್ರು, ಈಗ ಅರ್ಧ ಲೀಟ್ರ್ ಮಾತ್ರ ಮೂತ್ರ ಬಂದಿದೆ, ಇನ್ನು ಒಂದೂವರೆ ಲೀಟ್ರ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾನೆ ಆತ. ಎಂತ ಮಾಡೋದು? ಈ ತರದ ಚಿಲ್ಲರೆ ಮನುಷ್ಯರುಗಳ ಬಗ್ಗೆ ಕಾರ್ಕಳದ ಜನ ಎಚ್ಚರಿಕೆಯಿಂದ ಇರಬೇಕು. ನಾವು ಅದಕ್ಕೆ ತುಂಬ ತಲೆ ಕೆಟ್ಕೊಳ್ಬಾರ್ದು. ಹಾಗಾಗಿ ನಾವು ಕಾರ್ಕಳದ ಜನ ಒಟ್ಟಾಗಿ ಕೆಲಸ ಮಾಡೋಣ. ನಾವು ಕಾರ್ಕಳವನ್ನು ಪ್ರೀತಿಸೋರು, ನಾವು ಕಾರ್ಕಳದ ಬಗ್ಗೆ ಅಭಿಮಾನ ಇರುವಂಥವ್ರು, ನಾವು ಕಾರ್ಕಳದ ಬಗ್ಗೆ ಚಿಂತನೆಯನ್ನು ಮಾಡುವಂಥವ್ರು, ಸ್ವರ್ಣ ಕಾರ್ಕಳದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರುವಂಥವ್ರು. ಇವ್ರ ಥರ ಇನ್ನೇನೇನೋ ರೋಡಲ್ಲಿ ಇಟ್ಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ಯಾವುದಾರ ಒಳ್ಳೆ ಕೆಲಸ ಆಗಬೇಕಾ, ನನ್ನ ಹತ್ರ ಬನ್ನಿ, ನಾನು ಸಹಕಾರ ಕೊಡ್ತೇನೆ. ನನಗೆ ನೀವು ಸಹಕಾರ ಕೊಡ್ತೀರಿ ಅಂತಾದರೆ ನನಗೇನಿಲ್ಲ, ನಾನು ನಿಮ್ಮ ಸರ್ಕಾರದೇನೆ ಬರಬೇಕು. ನಾವು ಒಟ್ಟಾಗಿ ಕಾರ್ಕಳವನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ, ಚುನಾವಣೆ ಟೈಮ್ನಲ್ಲಿ 100 ಆರೋಪಗಳನ್ನು ಮೇಲೆ ಮಾಡಿದಿರಿ, ಕೆಟ್ಟ ಕೆಟ್ಟ ಆರೋಪಗಳನ್ನು ಮೇಲೆ ಮಾಡಿದಿರಿ, ದುಷ್ಟ ರೀತಿಯಾದಂಥ ಆರೋಪಗಳು ಚುನಾವಣೆಯ ಸಂದರ್ಭದಲ್ಲಿ ಬಂದಿತ್ತು. ನಾವು ಯಾವುದೂ ಕೂಡ ಅದನ್ನು ಬಿಟ್ಟಿರಲಿಲ್ಲ, ಅದು ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳಿದ್ದು. ಆದರೆ ಈಗ ಈ ಯೋಜನೆಯನ್ನು ಎಡಪಂಥೀಯರು ನಕ್ಸಲರು ದಿಕ್ತಪ್ತಾ ಇರಬೇಕಾದ್ರೆ ಕಾರ್ಕಳದ ಕಾಂಗ್ರೆಸ್ ಕೂಡ ಅದಕ್ಕೆ ಬಲಿಯಾಗಬಾರ್ದು. ಎಡಚರರಿಗೆ ನಕ್ಸಲರಿಗೆ ಸಮಾಜವೇ ಇಲ್ಲ, ದೇಶವೇ ಇಲ್ಲ. ಆದರೆ ಕಾರ್ಕಳ ಕಾಂಗ್ರೆಸ್ಗೆ ನಮ್ಮೂರಿದೆ ಅಂತ ಅನ್ನಿಸ್ಬೇಕು. ಅವರ ಪಿತೂರಿಗಳಿಗೆ ನೀವು ಬಲಿಯಾಗಬೇಡಿ. ವಿನಾಕಾರಣ ಕಾರ್ಕಳದ ಹೆಸರನ್ನ ತರಬೇಡಿ. ಈಗ ಒಂದು ಪರಶುರಾಮ ಥೀಮ್ ಪಾರ್ಕ್ ಒಂದು ಟೂರಿಸಂ ಆಗಿ ಬೆಳೀತಾ ಇತ್ತು. ನಿಮ್ಮ ಅಪಪ್ರಚಾರದ ಕಾರಣಕ್ಕೆ ನಾವು 2 ವರ್ಷ ಹಿಂದಕ್ಕೋದ್ವಿ ಈಗ. ಹಾಗಾಗಿ ಇದನ್ನು ಮತ್ತೊಮ್ಮೆ ವೈಭವೀಕರಿಸುವಂತ ಕೆಲಸವನ್ನು ಮಾಡಬೇಕು. ನಾನು ಮತ್ತೆ ಇನ್ನೊಂದು ಹೇಳೋದು ಮರೆತು ಬಿಟ್ಟೆ, ಏನು ಅಂತಂದ್ರೆ, ನಮಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಏನು ವಿರೋಧ ಇಲ್ಲ ಅಂತ ಒಂದು ಹೇಳಿಕೆ ಬಂದಿತ್ತು. ಒಂದು ಕಡೆ ಕಾಮಗಾರಿಯನ್ನು ಮುಂದುವರಿಸಬೇಡಿ ಅಂತ ಹೇಳೋದು, ಇನ್ನೊಂದು ಕಡೆ ಹೈಕೋರ್ಟಿಗೆ ಸ್ಟೇ ತರಲಿಕ್ಕೆ ಹೋಗಿದ್ದು ಬಿ ಟೀಮು. ಇಬ್ಬರು ಎರಡು ಒಂದೇ, ಅವರೊಂದು ನಿನ್ನೆ ಅವ್ರು ಕಂಪ್ಲೇಂಟ್ ಕೊಟ್ಟರು, ಇವತ್ತು ಬಿ ಟೀಮ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಯಾಕೆ ತಡೆಯಾಜ್ಞೆ ತರಲಿಕ್ಕೆ ಕೊಟ್ಟಿದ್ರಿ? ತಡೆಯಾಜ್ಞೆ ತರೋದ್ರಲ್ಲಿ ಉದ್ದೇಶ ಏನಿದೆ? ಮತ್ತೆ ಇನ್ನೊಂದು ಹೇಳಿದ್ರು ಅವ್ರು, ಏನೋ ಯಾಕೆ ತರಾತುರಿನಲ್ಲಿ ಉದ್ಘಾಟನೆ ಮಾಡಿದ್ರಿ ಅಂತ. ಅರೆ, ನೀತಿ ಸಂಹಿತೆ ಬರುತ್ತೆ ಅಂತಂದಾಗ ಉದ್ಘಾಟನೆ ಮಾಡೋರೆ. ಇವತ್ತು ಅದು ಇವತ್ತಿಂದಲೇ ಆಗಾಯ್ತಲ್ಲ, ಎಲ್ಲ ದಿನದಿಂದನೂ ಕೂಡ ಬರ್ತಾ ಇದೆ. ಮಾರಿಗುಡಿಯ ಬ್ರಹ್ಮಕಲಶೋತ್ಸವ ಮಾಡಿದ್ವಿ, ಇನ್ನೂ ಅರ್ಚಕ್ರ ಕೊಠಡಿ ಆಗಲಿಲ್ಲ, ಕಾಂಪೌಂಡ್ ಆಗಲಿಲ್ಲ, ಮಳಿಗೆ ಆಗಲಿಲ್ಲ, ಹಾಲ್ ಆಗಲಿಲ್ಲ, ಹಂಗಂತೇಳಿ ಕಂಪ್ಲೀಟ್ ಆಗಲಿಲ್ಲ ಅಂತೇಳಿ ನಿಲ್ಲಿಸ್ಲಿಕ್ಕಾಗ್ತದಾ? ಎಲ್ಲ ಕಾಮಗಾರಿಗಳು ಕೂಡ ಹಿಂಗೆ ನಡೆಯೋದು. ಯಾವುದಾದ್ರೆ ನೀತಿ ಸಂಹಿತೆ ಈಗ ನಾಡಿದ ಲೋಕಸಭೆ ಚುನಾವಣೆ ಬರುತ್ತೆ ಅಂತಂದಾಗ ಜನವರಿ ಒಳಗೆ ಎಲ್ಲ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಮಾಡ್ತವೆ. ಯಾಕೆ 4 ತಿಂಗಳು ಯಾವುದೇ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಇಂಥ ಒಂದು ಸಣ್ಣ ಪ್ರಾಥಮಿಕ ಸಂಗತಿಯು ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವಂತ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಕಾರ್ಕಳದ ಕಾರ್ಯಕರ್ತರು ಮಾತಾಡೋಣ. ನಮ್ಮ ಕಾರ್ಯಕರ್ತರು ಮಾತಾಡ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದ್ದು. ನಾವು ಮಾತಾಡುವಂಥ ಕಾರ್ಯವನ್ನು ಒಟ್ಟಾಗಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ, ಈ 5 ಆಗ್ರಹಗಳ ಬಗ್ಗೆ ಸರ್ಕಾರ ತಕ್ಷಣ ಗಮನ ಹರಿಸಿ ಇದೆಲ್ಲದನ್ನು ಕೂಡ ಪರಿಹಾರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.